ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮ 1934 ಚಾಮರಾಜನಗರ ಜಿಲ್ಲೆಯ ಬೆಂಡರವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಶ್ರೀಕಂಠಯ್ಯ, ತಾಯಿ ಪಾರ್ವತಮ್ಮ. ತಂದೆ ಮೈಸೂರು ಅರಮನೆಯಲ್ಲಿ ಜ್ಯೋತಿಷ್ಯ ವಿದ್ವಾನ್ ಆಗಿದ್ದವರು. ಮುಂದೆ ಇವರು ನಾಟಕ ಕಂಪನಿಯಲ್ಲಿ ಜೀವನ ನಿರ್ವಹಣೆಗಾಗಿ ಹೋಗಬೇಕಾಗುತ್ತೆ. ಅಲ್ಲಿ ನಟ ಹಾಡುಗಾರನಾಗಿ ಸೇರಿಕೊಳ್ತಾರೆ. ರಾಜ್ಕುಮಾರ್, ಕಾಳಿಂಗರಾಯರು ಇವರ ಒಡನಾಟ, ಗುಬ್ಬಿ ವೀರಣ್ಣ, ಸುಬ್ಬಯ್ಯ ನಾಯ್ಡು ಅವರ ಕಂಪನಿಗಳ ಸಹವಾಸ, ಇವುಗಳಿಂದ ಅವರು ಬೆಳೀತಾ ಹೋಗ್ತಾರೆ. 1960 ನಂತರದಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯ ಪುತ್ತೂರಿಗೆ ಬಂದು ನೆಲೆಸಿದ ಇವರು ಹಿಮ್ಮೇಳ ಅಥವಾ ಧ್ವನಿವರ್ಧಕದ ಸಹಾಯವಿಲ್ಲದೆ ಹಾಡುವ ಕಲೆ ಸಿದ್ಧಿಸಿಕೊಂಡಿದ್ದರು. ಅನೇಕ ಕವಿಗಳ ಹಾಡುಗಳನ್ನು ಹಾಡ್ತಾ ಸುಮಾರು 16,000 ಮಿಗಿಲು ಕಾರ್ಯಕ್ರಮಗಳನ್ನು ಶಾಲೆ ಕಾಲೇಜುಗಳಲ್ಲಿ ಇವರು ನೀಡಿದರು. ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾಗಿಯೂ ಹೆಸರುವಾಸಿಯಾಗಿದ್ದ ಇವರು ಮಕ್ಕಳ ವಲಯದಲ್ಲಿ ಸುಬ್ಬಜ್ಜ ಅನ್ನೋ ಖ್ಯಾತಿಯನ್ನು ಪಡೆದಿದ್ದರು. ಜೊತೆಗೆ ಪುತ್ತೂರು ತಾಲೂಕು 2 ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಕೂಡ ಇವರಿಗೆ ಸೇರಿದೆ. ಮಕ್ಕಳಿಗೆಂದೇ ಶಾಲೆ ದೇವಮಂದಿರ, ವಿಶ್ವಭಾರತಿ, ಸಕ್ಕರಗೊಂಬೆ, ಅಪ್ಪ ಕಜ್ಜಾಯ, ಚಂದಮಾಮ, ಪುಟ್ಟನ ಹಾಡು, ಹೀಗೆ ಅನೇಕ ಕಿರುಹೊತ್ತಿಗೆಗಳನ್ನು ಬರೆದು ಪ್ರಕಟಿಸಿದ್ದಲ್ಲದೆ ತಮ್ಮ ಸಂಗ್ರಹದಲ್ಲಿದ್ದ ಸುಮಾರು 13,000 ಹೆಚ್ಚಿನ ಪುಸ್ತಕಗಳನ್ನು ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳಿಗೆ ದಾನ ಮಾಡಿರುವ ಹಿರಿಮೆ ಇವರದ್ದು. ಬೆಂಡರವಾಡಿಯವರು 2018 ತಮ್ಮ 85 ವಯಸ್ಸಿಗೆ ನಿಧನರಾದರು. ಇವರ ವಿಶಿಷ್ಟ ಕವಿತೆ ಈ ಆನೆ ಬಂದಿತ್ತು. ಎಲ್ಲರಿಗೂ ನಮಸ್ಕಾರಗಳು. ಆನೆ ಬಂದಿತ್ತು, ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನ ಕೊಟ್ಟ ತೆಂಗಿನಕಾಯ ಗುಳುಕ್ಕು ನುಂಗಿತ್ತು, ಅಮ್ಮನ ಕೊಟ್ಟ ಬೆಳ್ಳದ ಉಂಡಿಯ ಗುಳುಮ್ಮು ಆಗಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳಗೆ ಕೂಡಿತ್ತು, ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳಗೆ ಕೂಡಿತ್ತು, ದಪ್ಪ ಕಾಲು ಅಗಲದ ಕಿವಿಯು ಮೂಟು ಬಲವಿತ್ತು, ದಪ್ಪ ಕಾಲು ಅಗಲದ ಕಿವಿಯು ಮೂಟು ಬಲವಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು, ಕಾಲಿಗೆ ಗೆಜ್ಜೆ ಕುರುಳಿಗೆ ಗಂಟೆ ಆನೆ ಬಂದಿತ್ತು, ಕಾಲಿಗೆ ಗೆಜ್ಜೆ ಕುರುಳಿಗೆ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಡೆದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಡೆದಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಗೆ ಬಗ್ಗೆ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು, ಕೆಳಗೆ ಬಗ್ಗೆ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು,
ಹಬ್ಬದ ದಿನವೇ ಶುಭನೆ ಮನಗೊಂದಾನೆ ಬಂದಿತ್ತು. ಬನ್ನಿರಿ ಮಕ್ಕಳ ಸವಾರಿ ಮಾಡಿ ಎಂದು ಕರೆದಿತ್ತು. ಬನ್ನಿರಿ ಮಕ್ಕಳ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು. ಆನೆ ಬಂದಿತ್ತು, ಅಣ್ಣಾನೆ ಬಂದಿತ್ತು. ಹಬ್ಬದ ದಿನವೇ ಶುಭನ ಮನಗೊಂದಾನೆ ಬಂದಿತ್ತು. ಹಬ್ಬದ ದಿನವೇ ಶುಭನ ಮನೆಗೊಂದಾನೆ ಬಂದಿತ್ತು. ಹಬ್ಬದ ದಿನವೇ ಶುಭನ ಮನೆಗೊಂದಾನೆ ಬಂದಿತ್ತು. ಧನ್ಯವಾದಗಳು. ಡಾಕ್ಟರ್ ಸಂಪತ್ ಬೆಟಗೆರೆ ಮಕ್ಕಳ ಸಾಹಿತ್ಯದಲ್ಲಿ ತಮ್ಮ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿರುವ ಸಂಪತ್ ಬೆಟಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೆಟಗೆರೆಯವರು. ತಾಯಿ ಗೀತಾ, ತಂದೆ ಸದಾನಂದ. ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರವೃತ್ತಿಯಿಂದ ಲೇಖಕರಾಗಿ ಹಾಗೂ ಕಾಫಿ ತೋಟದ ಕೃಷಿಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಕವನ ರಚನೆ ಅವರ ವಿಶೇಷ ಹವ್ಯಾಸ. ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಸಾವಿರ ಸಾವಿರ ಶರಣು ಎನ್ನುವ ಸಂಸ್ಕೃತಿ ಸಂಶೋಧನೆ, ಕಾಲಗರ್ಭ ಜನಪದ ಕಥೆಗಳ ಸಂಗ್ರಹ, ಮೂಡಿಗೆರೆಯ ಮುದ್ದು ಹಕ್ಕಿ, ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಚಿತ್ರ ಮೊದಲಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಕನ್ನಡ ಭಾರತಿಯಿಂದ ಡಾಕ್ಟರ್ ಎಸ್ಎಂ ಮುತ್ತಯ್ಯ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡಿದ ನವ್ಯೋತ್ತರ ಕನ್ನಡ ಮಕ್ಕಳ ಸಾಹಿತ್ಯ ವಿಭಿನ್ನ ನೆಲೆಗಳು ಎಂಬ ಸಂಶೋಧನಾ ಪ್ರಬಂಧಕ್ಕೆ PhD ಪದವಿಯನ್ನು 2019 ಪಡೆದುಕೊಂಡಿದ್ದಾರೆ. ವಿವಿಧ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆ, ಅನೇಕ ಪತ್ರಿಕೆ, ನಿಯತಕಾಲಿಕೆ, ಸಂಶೋಧನಾ ಸಂಚಿಕೆಗಳಲ್ಲಿ ಕತೆ, ಕವನ, ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಬೆಂಗಳೂರಿನ ಕ್ರೈಸ್ಟ್ ಕಾಲೇಜು ಕನ್ನಡ ಸಂಘ ಇವರಿಂದ ಬೇಂದ್ರೆ ಸ್ಮೃತಿ ಕಾವ್ಯ ಪುರಸ್ಕಾರ ಪ್ರಶಸ್ತಿ 2009 ಪಡೆದಿದ್ದಾರೆ. ಬೆಂಗಳೂರಿನ ಸಂಕ್ರಮಣ ಪತ್ರಿಕೆಯ ಸಂಕ್ರಮಣ ಕಾವ್ಯ ಪ್ರಶಸ್ತಿ ಪುರಸ್ಕಾರ 2011, ಟೂಟು ಫೌಂಡೇಶನ್ ಬೆಂಗಳೂರು ಇವರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸಾಹಿತ್ಯ ಸ್ಪರ್ಧೆ 2013 ಕಥೆಗಳ ನಾಮನಿರ್ದೇಶನ ಮುಂತಾದ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಸಂಪತ್ ಸದಾ ಕವಿತೆಗಳನ್ನು ಬರೆಯುತ್ತಾ, ಚರ್ಚಿಸುತ್ತಾ, ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡುವುದಕ್ಕೆ ಉತ್ಸುಕರಾಗಿರುವಂತಹ ಒಬ್ಬ ಕ್ರಿಯಾತ್ಮಕ ವ್ಯಕ್ತಿ. ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅವರು ರಚಿಸಿರುವ ಮಕ್ಕಳ ಪದ್ಯ ಆನೆ ಬಂದಿತ್ತು, ಇದನ್ನು ಕುರಿತು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಬಾಲ್ಯದ ದಿನಗಳಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಕೋಲೆ ಬಸವನನ್ನು ಆಡಿಸುವರು, ಕರಡಿಯನ್ನು ಕುಣಿಸುವರು, ಅದೇ ರೀತಿ ಆನೆ ಎಂಥ ಪ್ರಾಣಿಗಳನ್ನು ತಂದು ನಮ್ಮ ಮುಂದೆ ಒಂದು ದರ್ಶನಾತ್ಮಕವಾಗಿ ಪ್ರದರ್ಶನ ಮಾಡಿ ಮನರಂಜಿಸುತ್ತಿದ್ದ ಉದಾಹರಣೆಗಳನ್ನು ಕಂಡುಕೊಂಡು ಬಂದಿದ್ದೇವೆ. ಅದೇ ರೀತಿ ನಮ್ಮ ಹಿರಿಯರು ಮತ್ತು ಶಿಕ್ಷಕರು ಆನೆ ಬಂದಿತ್ತು ಎನ್ನುವಂತಹ ಪದ್ಯಗಳನ್ನು ನಮಗೆ ಹೇಳಿಕೊಟ್ಟಾಗ ನಾವು ಅದನ್ನು ಕಲಿತು ಹಾಡಿ ನಲಿದು ಸಂಭ್ರಮಪಟ್ಟ ಉದಾಹರಣೆಗಳನ್ನು ಕೂಡ ನೆನಪಿಸಿಕೊಳ್ಳುವುದಕ್ಕೆ ಇದೊಂದು ಉತ್ತಮ ಸಂದರ್ಭ ಅಂತ ನಾನು ಭಾವಿಸುತ್ತೇನೆ. ಇಂಥ ಒಂದು ಸನ್ನಿವೇಶವನ್ನು ನಮಗೆ ಪರಿಚಯಿಸುವ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ್ಯ ಆನೆ ಬಂದಿತ್ತು. ಇದನ್ನು ಬೋಳುವಾರುವವರು ಸಂಪಾದಿಸಿರುವ ಸಂತಮ್ಮಣ್ಣ ಎನ್ನುವ ಕನ್ನಡದ ಬಹು ಜನಪ್ರಿಯ ಪ್ರಾತಿನಿಧಿಕ ಮಕ್ಕಳ ಸಂಕಲನದಿಂದ ನಾನು
ಆಯ್ಕೆ ಮಾಡಿಕೊಂಡಿದ್ದೇನೆ. ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮ ಅವರು ಮೂಲತಃ ಚಾಮರಾಜನಗರದ ಬೆಂಡರವಾಡಿಯವರು. ನಂತರ ಅವರು 1960 ನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನೆಲೆಸ್ತಾರೆ. ಹೀಗಾಗಿ ಒಂದು ಮೈಸೂರು ಭಾಗದ, ಇನ್ನೊಂದು ಪುತ್ತೂರು ಭಾಗದ, ಈ ಎರಡು ಪ್ರದೇಶಗಳಲ್ಲಿ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೂ ಕೂಡ ತಪ್ಪಾಗಲ್ಲ. ಯಾಕೆಂದರೆ ಇವರು ಹಿರಿಯ ಕವಿಗಳ ಕವನಗಳನ್ನು ಮಕ್ಕಳ ಹತ್ತಿರ ಹೇಳಿಸಿ ಹಾಡಿಸಿ ಅವುಗಳಿಗೆಲ್ಲರಿಗೂ ಪ್ರಾಯೋಗಿಕವಾಗಿ ಒಂದು ಮಕ್ಕಳ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸುವ ಮಹತ್ವದ ವ್ಯಕ್ತಿಯಾಗಿ ಕಂಡುಬರ್ತಾರೆ. ಹಾಗಾಗಿ ಇವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವ ಒಂದು ಭಾಗವಾಗಿಯೂ ಕೂಡ ನಾವು ಈ ವಾರದ ಕವಿತೆಯ ವಿಶ್ಲೇಷಣೆಯನ್ನು ಕಂಡುಕೊಳ್ಳಬಹುದು. ಈ ಪದ್ಯ ಎಷ್ಟು ಸೊಗಸಾಗಿದೆ ಅಂದರೆ, ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಬಹಳ ಮುಖ್ಯವಾಗಿ ಹೇಳ್ತಾರೆ, ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು. ಹಬ್ಬ ಅಂದರೆ ಹಿರಿಯರಿಗೆ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಆಚರಣೆ, ಆದರೆ ಮಕ್ಕಳಿಗೆ ಹಬ್ಬ ಅಂದರೆ ಸಂಭ್ರಮ ಮುಖ್ಯವಾಗಿ. ಆದರೆ ಹಬ್ಬವೇ ಸಂಭ್ರಮವಾಗಿರುವಾಗ ಹಬ್ಬಕ್ಕೆ ಇನ್ನಷ್ಟು ಸಂಭ್ರಮವನ್ನು ತರುವ ಪ್ರಯತ್ನವಾಗಿ ಆನೆ ಬಂದಿದೆ. ಆನೆಯನ್ನು ಮಕ್ಕಳು ನೋಡ್ತಾ ಇದ್ದಾರೆ. ಆ ಮಕ್ಕಳು ಆನೆಯನ್ನು ನೋಡಿ ಸಂಭ್ರಮ ಪಡುತ್ತಿರುವ ಪರಿ ಅದು ವರ್ಣನಾತೀತ ಅಂತ ನಾವು ಹೇಳ್ಬೋದಲ್ಲ. ಹಾಗಾಗಿ ಆ ವರ್ಣನಾತೀತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಒಂದು ಪದ್ಯದ ಸಾಲಿನಲ್ಲಿ ಅಭಿವ್ಯಕ್ತ ಮಾಡಿ ಅದು ಮಕ್ಕಳ ಮನಸ್ಸಿನಲ್ಲಿ ಹಾಗೆ ಅಚ್ಚೊತ್ತುವಂತೆ ಮಾಡುವುದಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ನಮಗಿಲ್ಲಿ ತೋರುತ್ತೆ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು ಅಂತ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಿಕೊಂಡಾಗ ಇಲ್ಲಿ ಸುಬ್ಬ ಅಂತಕ್ಕಂಥ ಒಂದು ಪಾತ್ರವನ್ನು ಅವರು ಸೃಷ್ಟಿ ಮಾಡುವ ಹೊತ್ತಿನಲ್ಲಿ, ಆ ಪಾತ್ರಕ್ಕೆ ಸುಬ್ಬ ಅಂತ ಹೆಸರನ್ನು ಕೊಡುವ ಹೊತ್ತಿನಲ್ಲಿ ಸುಬ್ರಹ್ಮಣ್ಯ ಶರ್ಮವಾಗಿರ್ತಕ್ಕಂಥ ತಮ್ಮ ಹೆಸರನ್ನೇ ಅಲ್ಲಿ ಸುಬ್ಬ ಅಂತ ಪ್ರೀತಿಯಿಂದ ಅನ್ವಯ ಮಾಡಿಕೊಂಡು ಕರೆದುಕೊಂಡಿದ್ದಾರೇನೋ ಅನ್ನುವ ಒಂದು ಒಳ ಸುಳಿವು ಕೂಡ ನಮಗಿದ್ರಿಂದ ಗೊತ್ತಾಗ್ತಾ ಹೋಗುತ್ತೆ. ಇಂಥ ಒಂದು ಪದ್ಯ ಆನೆ ಬಂದಿತ್ತು. ಈ ಆನೆ ಬರುತ್ತೆ, ಆ ಆನೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆನೆಯನ್ನು ನೋಡೋ ಸಂಭ್ರಮ, ಆದರೆ ಹಿರಿಯವರು ಆ ಆನೆಯ ಯೋಗಕ್ಷೇಮವನ್ನು ವಿಚಾರಿಸ್ಬೇಕಲ್ಲ. ಈಗ ಆನೆಯನ್ನು ಕರೆದುಕೊಂಡು ಬಂದಂತಹ ಮಾವುತ ಇರಬಹುದು, ಅಥವಾ ಆನೆಯನ್ನು ಆಡಿಸುವಂಥವನಿರ್ಬಹುದು, ಅವನು ಮೊದಲು ಆನೆಗೆ ಆಹಾರವನ್ನು ಕೇಳ್ತಾನೆ, ಅಥವಾ ಅವನು ಕೇಳ್ತಾನೆ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಆನೆ ಬಂದಿದೆ ಅಂದಾಗ ಹಬ್ಬದ ದಿನ ಆನೆಗೆ ಕೊಡ್ತಕ್ಕಂಥ ಕೆಲವು ಆಹಾರದ ವಸ್ತುಗಳಿರ್ತವೆ, ಅದನ್ನು ಹಿರಿಯರೇ ಸ್ವಯಂ ಪ್ರೇರಿತವಾಗಿ ತಂದು ಕೊಡ್ತಾರೆ. ಹಾಗೆ ಆನೆಗೆ ಅಪ್ಪ ಮತ್ತು ಅಮ್ಮ ಏನೇನು ಕೊಡ್ತಾರೆ ಅಂದರೆ, ಅಪ್ಪ ತೆಂಗಿನಕಾಯಿಯನ್ನು ತಂದು ಕೊಡ್ತಾರೆ, ಅಮ್ಮ ಬೆಲ್ಲದ ಉಂಡೆಯನ್ನು ತಂದು ಕೊಡ್ತಾರೆ. ಇದನ್ನೆಲ್ಲ ಮಕ್ಕಳು ನೋಡ್ತಾ ಇರ್ತಾರೆ. ಈಗ ಅಪ್ಪ ತೆಂಗಿನಕಾಯಿಯನ್ನು ತಂದುಕೊಟ್ರಲ್ಲ, ಆನೆ ಏನು ಮಾಡುತ್ತೆ? ಈಗ ಅಮ್ಮ ಬೆಲ್ಲದ ಉಂಡೆಯನ್ನು ತಂದುಕೊಟ್ರಲ್ಲ, ಆನೆ ಏನು ಮಾಡುತ್ತೆ ಅಂತ. ಈಗ ತೆಂಗಿನಕಾಯಿಯನ್ನು ಸಾಮಾನ್ಯವಾಗಿ ಅದರ ಚಿಪ್ಪನ್ನು ತೆಗೆದು ಆ ಕಾಯಿಯನ್ನು ಅದರ ಗಂಟಲ ಬಾಗಿಲ ಬಾಯಿಯ ಗಂಟಲ ಭಾಗದ ಹತ್ತಿರ ಇಡ್ತಾರೆ. ಆಗ ಆನೆ ಏನು ಮಾಡ್ತದೆ ಅಂದರೆ, ಅದಕ್ಕೆ ಕಚ್ಚಿ ತಿನ್ನೋದಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತದೆ ಅಂದರೆ ನುಂಗುತ್ತೆ. ಆ ನುಂಗುವ ಪರಿ ಹೇಗಿತ್ತು ಅಂದರೆ ಗೊಳಕ್ಕಂತ ನುಂಗ್ತು ಅಂತ. ಈಗ ಆನೆ ಸಾಮಾನ್ಯವಾಗಿ ಒಂದು ತೆಂಗಿನಕಾಯಿಯನ್ನು ನುಂಗುವಾಗ
ಅದರ ದೊಡ್ಡ ಹೊಟ್ಟೆಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡು ಆ ಗಂಟಲಿನಿಂದ ಆ ದೊಡ್ಡ ಹೊಟ್ಟೆಗೆ ಇಳಿಯುವಾಗ ಆ ಒಂದು ಕಾಯಿ ಯಾವ ಶಬ್ದ ಬರುತ್ತೆ ಅಂದರೆ ಗೊಳಕ್ ಅಂತಕ್ಕಂಥ ಒಂದು ಶಬ್ದ ಬರುತ್ತೆ. ಈ ಮಕ್ಕಳಿಗೆ ಇಂಥ ಒಂದು ಶಬ್ದಗಳ ಮೂಲಕ ಆನೆ ಹೇಗೆ ಅದನ್ನು ನುಂಗುತ್ತೆ ಅನ್ನುವ ಚಿತ್ರವನ್ನು ಅಕ್ಷರಗಳಲ್ಲೇ ಮೂಡಿಸುವ ಪ್ರಯತ್ನವನ್ನು ಕವಿ ಮಾಡ್ತಾ ಇದ್ದಾರೆ. ಈಗ ಆನೆಯನ್ನು ನೋಡದ ಅಂದರೆ ಈ ದೃಶ್ಯವನ್ನು ಅಂದರೆ ಅಪ್ಪ ಕೊಟ್ಟ ತೆಂಗಿನಕಾಯಿಯನ್ನು ಗೊಳಕ್ಕೆಂದು ನುಂಗುವ ದೃಶ್ಯವನ್ನು ನೋಡದ ಮಕ್ಕಳಿಗೂ ಕೂಡ ಆನೆ ತೆಂಗಿನಕಾಯಿ ನುಂಗುವ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಪದ್ಯದ ಭಾವ ಇಲ್ಲಿ ಮಿಳಿತವಾಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದು. ಇದೇ ಮಕ್ಕಳ ಕವಿತೆಯಲ್ಲಿ ಇರತಕ್ಕಂಥ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಚಿಂತನೆಗೆ ನಾವು ಒಳಪಡಿಸಬಹುದಾದಂಥ ಒಂದು ಮೂಲ ಅಂಶ ಅಂತ ನಾವು ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತ್ತು, ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳಂ ಆಗಿತ್ತು. ನೋಡಿ, ಪದ್ಯದ ಸೊಗಸಿಗೆ ಗೊಳಕ್ಕು ನುಂಗಿತ್ತು, ಗೊಳಕ್ಕು ಆಗಿತ್ತು ಅಂತ ಹೇಳಿ ಎರಡೆರಡು ಸರಿ ಬರೆಸಿದರೆ ಪದ್ಯದ ಸೊಗಸು ಚೆನ್ನಾಗಾಗಲ್ಲ ಮತ್ತು ಅದರ ಸ್ವರೂಪವನ್ನು ಕೂಡ ನಮಗೆ ಕಂಡಿರಿಸೋದಕ್ಕೆ ಆಗಲ್ಲ. ಅದಕ್ಕೆ ಕವಿ ಎರಡೆರಡು ಪದವನ್ನು ಬಳಸ್ತಾನೆ. ಇದರಿಂದ ಮಕ್ಕಳ ಶಬ್ದ ಸಂಪತ್ತು ಕೂಡ ಜಾಸ್ತಿ ಆಗ್ತದೆ. ಗೊಳಕ್ಕು ನುಂಗಿತ್ತು, ಗುಳಮ್ಮು ಆಗಿತ್ತು. ಈಗ ಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದನ್ನು ನುಂಗುವಾಗ ಸ್ವಲ್ಪ ಶಬ್ದ ಜಾಸ್ತಿ ಬರುತ್ತೆ, ಅದು ಗೊಳಕ್ಕಂತ ನುಂಗುತ್ತೆ. ನಿನ್ನು ಬೆಲ್ಲದ ಉಂಡೆಯನ್ನು ನುಂಗುವಾಗ ಗುಳುಂ ಅಂತಕ್ಕಂಥ ಶಬ್ದ ಬರುತ್ತೆ, ಯಾಕೆಂದರೆ ಬೆಲ್ಲವನ್ನು ಬಾಯಿಗೆ ಇಟ್ಕೂಡಲೆ ಅದು ಕರಗುತ್ತೆ ಮತ್ತು ಅದು ಮೆತ್ತಗಾಗುತ್ತೆ. ಹಾಗಾಗಿ ಅದನ್ನು ನುಂಗುವಾಗ ಸ್ವಲ್ಪ ಕಡಿಮೆ ಶಬ್ದ ಬರುತ್ತೆ, ಅದು ಗುಳುಂ ಅಂತಕ್ಕಂಥ ಶಬ್ದ ಬರುತ್ತೆ. ಕಾಯಿಯನ್ನು ನುಂಗುವಾಗ ಗೊಳಕ್ ಅಂತಕ್ಕಂಥ ಶಬ್ದ ಬರುತ್ತೆ. ಈಗ ಆನೆ ಒಟ್ಟಾರೆ ನೋಡುವಾಗ ಒಂದು ದೈತ್ಯ ಪ್ರಾಣಿ, ಆದರೆ ಆನೆಯಲ್ಲಿ ದೊಡ್ಡದು ಇದೆ, ಸಣ್ಣದೂ ಇದೆ ಅನ್ನುವುದನ್ನು ಆನೆ ದೇಹದ ವಿವಿಧ ಭಾಗಗಳ ಮೂಲಕ ಮಕ್ಕಳಿಗೆ ಆನೆಯ ಒಂದು ಚಿತ್ರವನ್ನು ಅಕ್ಷರದಲ್ಲೇ ಮೂಡಿಸ್ತಾ ಇದ್ದಾರೆ. ನೋಡೋಣ, ಆನೆಗೇನಿದೆ? ಒಂದು ದೊಡ್ಡದಿದೆ, ಒಂದು ಸಣ್ಣದಿದೆ. ಏನು ದೊಡ್ಡದಿದೆ, ಏನು ಸಣ್ಣದಿದೆ? ಉದ್ದ ಸೊಂಡಿಲು, ಸಣ್ಣ ಕಣ್ಣು, ಬೆಳ್ಳನೆ ಕೋಡು ಅಂದರೆ ಕೋರೆ, ದಪ್ಪನೆ ಕಾಲು, ಅಗಲದ ಕಿವಿಯು, ಮೋಟು ಬಾಲವಿತ್ತು. ಈಗ ಉದ್ದ ಸೊಂಡಿಲು ಮತ್ತು ಸಣ್ಣ ಕಿವಿ, ಕಿವಿಯನ್ನು ನಾವು ನೋಡಿದಾಗ ಕಿವಿ ಅದು ಚಪ್ಪಟೆ ಆಕಾರದಲ್ಲಿ ಚಾಮರದ ಶೈಲಿಯಲ್ಲಿ ಸಣ್ಣಗೆ ಇರುತ್ತೆ. ಅದು ಕಿವಿಯನ್ನು ಆಗೊಮ್ಮೆ ಈಗೊಮ್ಮೆ ಬಡಿದುಕೊಳ್ಳುವ ದೃಶ್ಯವನ್ನು ಕೂಡ ನಾವು ಆನೆಯನ್ನು ನೋಡಿದಾಗ ಗಮನಿಸಬಹುದು. ಅದೇ ರೀತಿ ಉದ್ದ ಸೊಂಡಿಲು ಆನೆಗೆ ಇದೆ, ಅದರಿಂದ ಅದು ನೀರನ್ನು ಕುಡಿಯುತ್ತೆ. ಕೆಲವು ಮರದ ದಿಮ್ಮಿಗಳನ್ನು ಎತ್ತುವ ಸಂದರ್ಭದಲ್ಲಿ, ತನ್ನ ಕೋರೆಯ ಮೂಲಕ ಎತ್ತುವ ಸಂದರ್ಭದಲ್ಲಿ ಅದನ್ನು ಸಹಾಯಕ್ಕೆ ಬಳಸ್ಕೊಳ್ಳುತ್ತೆ. ಹಾಗೆ ಅದಕ್ಕೆ ಉದ್ದ ಸೊಂಡಿಲು ಈ ಪ್ರಕೃತಿ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆ ಕೂಡ ಹೌದು. ಕೆಲವು ಆಹಾರ ಪದಾರ್ಥಗಳನ್ನು ಕೂಡ ಈ ಸೊಂಡಿಲಿನ ನೆರವಿನಿಂದಲೇ ತನ್ನ ಬಾಯಿಗೆ ಹಾಕಿಕೊಳ್ಳುವುದನ್ನು ನಾವು ಕಂಡುಕೊಳ್ಬಹುದು. ಇದನ್ನು ಮಕ್ಕಳಿಗೆ ಒಂದು ಆನೆಯಂತಹ ದೈತ್ಯ ಪ್ರಾಣಿಯಲ್ಲೂ ಕೂಡ ಒಂದು ಚಿಕ್ಕದು ಮತ್ತು ದೊಡ್ಡದು ಇದೆ ಎನ್ನುವ ಅರಿವಿನ ಭಾಗವಾಗಿ ಅದರ ದೇಹದ ಭಾಗಗಳನ್ನು ವಿವರಿಸಿದ್ದಾರೆ. ಹಬ್ಬಕ್ಕೆ ಬಂದ ಆನೆ ಬರೀ ಮೈಲ್ ಬಂದರೆ ಚಂದ ಕಾಣಲ್ಲ. ಈ ಹಬ್ಬದಲ್ಲಿ ಮಕ್ಕಳು ಹೊಸ ಬಟ್ಟೆಯನ್ನು ತೊಟ್ಟಿರ್ತಾರೆ, ಹಿರಿಯರು ಬಗೆ ಬಗೆಯ ಆವರಣಗಳನ್ನು ಹಾಕ್ಕೊಂಡಿರ್ತಾರೆ, ಅಲಂಕಾರವನ್ನು ಮಾಡಿಕೊಂಡಿರ್ತಾರೆ, ಹೂ ಮುಡ್ಕೊಂಡಿರ್ತಾರೆ. ಹೀಗಿದ್ಮೇಲೆ ನಮಗೆಲ್ಲರಿಗೂ ಹಬ್ಬ ಅಂದ ಮೇಲೆ ಆನೆಗೂ ಕೂಡ ಒಂದು ರೀತಿಯ ವೇಷಭೂಷಣ ಹಬ್ಬಕ್ಕೆ ವಿಶೇಷವಾಗಿ ಬೇಕೇ ಬೇಕು. ಹಾಗಾಗಿ ಹಬ್ಬಕ್ಕೆ ಬಂದ ಆನೆಯೂ ಕೂಡ
ವಿಶೇಷವಾದಂಥ ಅಲಂಕಾರದಿಂದ ಬಂದಿದೆಯಂತೆ. ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡಿದೆ, ಕೊರಳಲ್ಲಿ ಗಂಟೆ ಇದೆ, ಮೈಮೇಲೆಲ್ಲ ಚಿನ್ನದ ಬಟ್ಟೆ ಇದೆ. ಮತ್ತು ಕವಿ ಮಕ್ಕಳಿಗೆ ಹತ್ತಿರವಾಗುವಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬರೀ ಚಿನ್ನದ ಬಟ್ಟೆ ಹಾಕ್ಕೊಂಡಿತ್ತು ಅಂತ ಇಷ್ಟೇ ಬರೆದಿದ್ರೆ ಮಕ್ಕಳಿಗೆ ಆ ಪದ್ಯದ ಭಾವ ಹತ್ತಿರವಾಗ್ತಿರಲಿಲ್ಲ. ಆ ಚಿನ್ನದ ಬಟ್ಟೆ ಪಳಪಳ ಹೊಳಿತಾ ಇದೆ, ಮಕ್ಕಳು ಅದನ್ನು ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ. ಮಕ್ಕಳಿಗೆ ಕುತೂಹಲ ಹೆಚ್ಚು, ಹಾಗಾಗಿ ಆ ಕುತೂಹಲದ ಹಿನ್ನೆಲೆಯಲ್ಲಿ ಅದು ಯಾಕೆ ಹೊಳೆಯುತ್ತೆ, ಅದಕ್ಕೆ ಹೊಳೆಯೋದಕ್ಕೆ ಕಾರಣ ಏನು ಅಂತ ಹೇಳಿ ಹಿರಿಯರ ಹತ್ರ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಪಳಪಳ ಅದು ಹೊಳಿತಾ ಇದೆ. ಹೀಗೆ ಬಂದಿರತಕ್ಕಂಥ ಹಬ್ಬದ ಆನೆ ಏನು ಮಾಡ್ತಾ ಇದೆ ಅಂದರೆ, ಈಗ ನಾವು ಸಾಮಾನ್ಯವಾಗಿ ಬಸವಣ್ಣನನ್ನು ಅಥವಾ ಕೊಲೆ ಬಸವಣ್ಣನ್ನು ತೆಗೆದುಕೊಂಡು ಬಂದಾಗ ಅದನ್ನು ತನ್ನ ಹೊಟ್ಟೆ ಮೇಲೆ ನಿಲ್ಲಿಸಿಕೊಳ್ಳುವ, ಅದನ್ನು ಕುಣಿಸುವ ಮತ್ತು ಕರಡಿಯನ್ನು ಕೂಡ ವಿವಿಧ ರೀತಿಯ ನೃತ್ಯವನ್ನು ಮಾಡಿಸ್ತಕ್ಕಂಥ ದೃಶ್ಯಗಳನ್ನು ಗಮನಿಸಿಕೊಂಡಿದ್ದೇವೆ. ಹಾಗೆಯೇ ಇಲ್ಲಿ ಆನೆಯನ್ನು ತಂದವನು ಕೂಡ ಆನೆಯ ಚಿತ್ರವನ್ನು ಅಂದರೆ ಹೇಗೆ ಮಕ್ಕಳಲ್ಲಿ ಮೂಡಿಸ್ತಾ ಇದ್ದಾನೆ ಅಂದರೆ, ಆನೆ ಇವು ಕೂಡ ನೃತ್ಯವನ್ನು ಮಾಡಿಸ್ತಾ ಇದ್ದಾನೇನೋ ಅನ್ನುವ ಹಾಗೆ ಮಕ್ಕಳ ಎದುರಿಗೆ ಆನೆ ಸಂಭ್ರಮವನ್ನು ಪಡ್ತದೆ. ಹೇಗೆ ಸಂಭ್ರಮವನ್ನು ಪಡ್ತಾ ಇದೆ ಅಂದರೆ, ಆನೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬರ್ತಾ ಇದೆ, ಮಕ್ಕಳೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲೇ ಒಂದು ಕೊಳ ಇದೆ, ಆ ಕೊಳಕ್ಕೆ ಇಳಿದು ಅದೇನು ಮಾಡ್ತಾ ಇದೆ ಅಂದರೆ, ಸೊಂಡಿಲನ್ನು ಬಡಿದು ಜಳಕವನ್ನು ಮಾಡಿ ಮಕ್ಕಳಿಗೆ ಖುಷಿಯನ್ನು ಪಡ್ತಿದೆ. ನಾನು ಜಳಕವನ್ನು ಹೀಗೆ ಮಾಡ್ತೀನಿ, ನಾನು ಹೀಗೆ ನೃತ್ಯವನ್ನು ಮಾಡ್ತೀನಿ ಎನ್ನುವುದನ್ನು ಕೂಡ ತೋರಿಸ್ತಾ ಇದೆ. ಇನ್ನೊಂದು ಆಯಾಮದಲ್ಲಿ ಗಮನಿಸಿಕೊಂಡಾಗ ಆನೆಗೆ ಒಂದು ಗಂಭೀರವಾದಂಥ ನಡಿಗೆ ಇರುತ್ತೆ, ಹಾಗಾಗಿ ಅದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡೆಯುತ್ತೆ. ಮತ್ತು ಅದು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀರನ್ನೆಲ್ಲ ಎಳೆದುಕೊಂಡು ತನ್ನ ಮೈ ಮೇಲೆಲ್ಲ ಸುರಿದುಕೊಳ್ಳುತ್ತೆ. ನಾವು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹೊಳೆ, ತೊರೆ, ನದಿಗಳಲ್ಲಿ ಆನೆ ಸ್ನಾನ ಮಾಡ್ತಕ್ಕಂಥ ದೃಶ್ಯವನ್ನು ಗಮನಿಸಿರ್ತೀವಿ. ನಗರ ಪ್ರದೇಶದಲ್ಲಾದರೆ ಬೋರ್ವೆಲ್ ಬಾವಿಗಳ ಬುಡದಲ್ಲಿ ನಿಂತುಕೊಂಡು ಆನೆ ಆ ಕೊಳವೆಗೆ ತನ್ನ ಸೊಂಡಿಲನ್ನು ಸೇರಿಸಿಕೊಂಡು ಆ ನೀರನ್ನೆಲ್ಲ ತನ್ನ ಸೊಂಡಿಲಿನಲ್ಲಿ ಶೇಖರಣೆ ಮಾಡಿಕೊಂಡು ತನ್ನ ಮೈ ಮೇಲೆಲ್ಲ ಸುರಿದುಕೊಳ್ಳತಕ್ಕಂಥ ದೃಶ್ಯವನ್ನು ನಾವು ಗಮನಿಸಿರುತ್ತೇವೆ. ಇಂಥ ಆನೆ ಹೇಗಿದೆ ಅಂದರೆ, ಹೊಟ್ಟೆ ಗುಡಾಣ ಕೇಳೋ ಜಾಣ, ಆನೆ ಬಂದಿತ್ತು. ಆನೆ ಈಗ ಮೊದಲೇ ಹೇಳಿದ್ರು, ಅದು ತೆಂಗಿನಕಾಯಿಯನ್ನು ನುಂಗುವಾಗ ಗೊಳಕ್ಕಾಗಿತ್ತು, ಮತ್ತು ಬೆಲ್ಲದ ಉಂಡೆಯನ್ನು ತಿನ್ನುವಾಗ ಅಥವಾ ನುಂಗುವಾಗ ಗುಳುಂ ಅಂತಕ್ಕಂಥ ಶಬ್ದ ಬಂದಿತ್ತು ಅಂತ. ಯಾಕೆ ಅಂದರೆ, ಅದರ ಹೊಟ್ಟೆ ಗುಡಾಣದ ಆಕಾರದಿದೆ, ಅಂದರೆ ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಇದೆ. ನಮ್ಮ ಮನೆಯಲ್ಲೂ ಗಮನಿಸ್ಕೊಂಡಿರ್ತೀವಿ, ಮಣ್ಣಿನ ಗುಡಾಣ ಅಥವಾ ಹಂಡೆ ಅಂತ ನಾವು ಹೇಳ್ತೀವಿ, ಅಥವಾ ತಾಮ್ರದ ಗುಡಾಣ ಅಥವಾ ಹಂಡೆಯನ್ನು ನಾವು ಗಮನಿಸ್ಕೊಂಡಾಗ ಅದಕ್ಕೆ ಕೊಡದಿಂದ ನೀರನ್ನು ಸುರಿಯುವಾಗ ಒಂದು ಶಬ್ದ ಬರುತ್ತೆ, ಡುಮು 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 ಡುಮ್ ಡುಮ್ ಅಂತಕ್ಕಂಥ ಶಬ್ದ. ಹಾಗೆ ಅಂತ ಗುಡಾಣದ ಹೊಟ್ಟೆಗೆ ಅದು ತೆಂಗಿನಕಾಯಿಯನ್ನು ಮತ್ತು ಬೆಲ್ಲದ ಉಂಡೆಯನ್ನು ನುಂಗುವಾಗ ಆ ಶಬ್ದ ಬರೋದಕ್ಕೆ ಕಾರಣವಾಗಿದೆ. ಹಾಗಾಗಿ ಅಂಥ ಆನೆಯ ಹೊಟ್ಟೆ ಹೇಗಿದೆ ಅಂದರೆ, ಅದು ಗುಡಾಣದ ಆಕಾರದಲ್ಲಿದೆ. ಹೀಗೆ ಇರ್ತಕ್ಕಂಥ ಬೃಹದ್ ದೇಹವನ್ನು ಹೊಂದಿರತಕ್ಕಂಥ ಆನೆ ಮಕ್ಕಳಿಗೆ ಬಗ್ಗಿ ಅದಕ್ಕೆ ಬಗ್ಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆದರೂ ಕೂಡ ಮಕ್ಕಳ ಪ್ರೀತಿಗೆ ಅದು ಬಾಗಿ ನಮಿಸ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದೆ. ಎಷ್ಟು ದೊಡ್ಡವನಾದರೂ ಕೂಡ ಮಕ್ಕಳ ಪ್ರೀತಿಗೆ ನಾವು ಮಣಿಯಲೇಬೇಕು ಎಂಬ ಒಂದು ಸಂಕೇತವಾಗಿಯೂ ಕೂಡ ಆನೆ ನಮಗೆ ಕಂಡು ಬರ್ತಾ ಇದೆ. ಇಂಥ ಆನೆಯ ಮೇಲೆ ಮಕ್ಕಳಿಗೆ ಸವಾರಿ ಮಾಡಿಸಿದರೆ ಹೇಗಿರುತ್ತೆ ಅನ್ನುವುದು ಕವಿಯ ಮನದಾಸೆ. ಅದಕ್ಕೆ
ಆ ಆನೆ ಏಕರಿಯುತ್ತೆ ಮಕ್ಕಳನ್ನ, ಏನಂತ ನೋಡಿ, ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಈಗ ಕೊನೆಯ ಪದ್ಯ ಹೇಗೆ ಮುಕ್ತಾಯವಾಗ್ತದೆ ಅಂದರೆ, ಮಕ್ಕಳನ್ನೆಲ್ಲ ಆನೆ ಬರೋದ್ರಿಂದ ಪ್ರಾರಂಭವಾಗಿ ಆನೆ ಮಕ್ಕಳನ್ನ ತನ್ನ ಮೇಲೆ ಕೂರಿಸಿಕೊಂಡು ಜಗತ್ತನ್ನು ತೋರಿಸುವ ಒಂದು ಅಂತಿಮ ದೃಶ್ಯದಲ್ಲಿ ಮುಕ್ತಾಯ ಕಂಡುಕೊಳ್ಳುತ್ತೆ. ಹೀಗೆ ಮಕ್ಕಳಲ್ಲಿ ಒಂದು ಹಬ್ಬ, ಒಂದು ಆನೆ, ಒಂದು ಬದುಕಿನ ಸಂಭ್ರಮದ ಚಿತ್ರವನ್ನು ಮೂಡಿಸುವ ಪ್ರಯತ್ನವಾಗಿ ಆನೆ ಬಂದಿತ್ತು ಪದ್ಯ ಬರುತ್ತೆ. ಇಂಥ ಅನೇಕ ಮಕ್ಕಳ ಪದ್ಯಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ. ಇದನ್ನ ಹಿರಿಯರಾಗಿರ್ತಕ್ಕಂಥ ಅಂದರೆ ವಯಸ್ಸಿನಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಹಿರಿಯರು ಅಂತ, ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥ ನಾವು ಹಿರಿತನದ ಮಕ್ಕಳ ಮನಸ್ಸಿನಲ್ಲಿ ಕಿರಿಯರು ಅಂತ ನಾವೇನು ಹೇಳ್ತೀವಿ ವಯಸ್ಸಿನಲ್ಲಿ, ಆದರೆ ಅವರು ಆಲೋಚನೆಯಲ್ಲಿ ಅವರು ಹಿರಿಯರೇ. ಹಾಗಾಗಿ ಅಂಥ ಮಕ್ಕಳಲ್ಲಿ ಇಂಥ ಪದ್ಯದ ಬಗ್ಗೆ ಒಂದು ಚಿತ್ರವನ್ನು ನಾವು ಮೂಡಿಸುವ ಪ್ರಯತ್ನ ಮಾಡ್ತಾ ಇರಬೇಕಾಗುತ್ತೆ. ಒಂದು ಸಾಂಸ್ಕೃತಿಕ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿ ರೂಪುಗೊಳ್ಳಬೇಕಾದ ಅಗತ್ಯ ಇನ್ನಷ್ಟು ಆಗಬೇಕಾಗಿದೆ ಅಂತ ಹೇಳುತ್ತಾ ಈ ವಾರದ ಕವಿತೆ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಜನಶಕ್ತಿ ಮೀಡಿಯಾದ ಎಲ್ಲ ಸದಸ್ಯರಿಗೂ ನಾನು ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಆನೆ ಬಂದಿತ್ತು ಎಂದರೆ ಅದು ಕಾಡಾನೆ ಬಂದಿತ್ತ, ಊರಿಗೆ ಬಂದಿತ್ತ, ಯಾರಿಗೆ ತೊಂದರೆ ಕೊಡ್ತು ಎಂತಕ್ಕಂಥ ಪರಿಸರ ಮುಖಿಯಾದಂಥ ಒಂದು ಕುತೂಹಲದ ಜಗತ್ತಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳುವ, ಆನೆ ಅಂದರೆ ಭಯಪಡುವ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಇರುವಾಗ ಆನೆ ಬಂದಿತ್ತು ಅಂತಕ್ಕಂಥ ಸಂಭ್ರಮ ಪಡುವ ಮಕ್ಕಳ ಪದ್ಯ ನಮಗೆ ಹೇಗೆ ಅರ್ಥೈಸಲ್ಪಡುತ್ತೆ, ಸಮಕಾಲೀನವಾಗುತ್ತೆ, ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನುವುದು ಮುಖ್ಯವಾಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.